So what is up guys, ellarigu swagatha hosa video ge new nortidira frozen gaming official channel ellaru first time bandidre kelagade kanisira subscribe button avati matte aru pakkadalle iro bell icon avati all notification ge set maadkoli idrinda naavu upload maado prati video da notification ellarginta munche nimage bandirutte. So Rampage event ivattu already start agide ee video dalli nimge Rampage event na first look matte adna event ella heng complete maadoda telisikodtidini free items ella heng claim maadkobekanta tilkobekandre video na illu skip maadide complete aagi nodi. ಸೊ ಗೇಮ್ ಓಪನ್ ಆಗ್ತಿದ್ದಂಗೆ ನಿಮಗೆ ಈ ಥರ ಇಂಟರ್ಫೇಸ್ ನೋಡೋಕೆ ಸಿಗುತ್ತೆ. ಅಲ್ಲಿ ಫಸ್ಟ್ ಕೆಲಸ ಏನಪ್ಪಾ ಅಂದರೆ ಕೆಳಗಡೆ ರಿಮೈಂಡರ್ ಅಂತ ಕಾಣಿಸಿದೆಯಲ್ಲ ಅಲ್ಲಿ ಟಿಕ್ ಮಾರ್ಕ್ ಹಾಕ್ಬಿಡಿ. ಇದರಿಂದ ನೀವು ಫ್ರೀ ಐಟಮ್ಸ್ನ ಕ್ಲೇಮ್ ಮಾಡೋದು ಮರೆತರು ನಿಮಗೆ ಗೇಮೇ ನೋಟಿಫಿಕೇಶನ್ ಕಳಿಸುತ್ತೆ. ನೆಕ್ಸ್ಟ್ ಈಗ 14 ಡೇಸ್ ಅಂತ ಇದೆಯಲ್ಲ ಈ ರ್ಯಾಂಪೇಜ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಫಸ್ಟ್ ಡ್ರಾಯಿಂಗ್ ಮಾಡಿ ಅಂತ ಕೇಳುತ್ತೆ. ಏನಾದ್ರು ಒಂದು ಡ್ರಾಯಿಂಗ್ ಮಾಡಿ ಅಂತ ನಾನು ಆಲ್ರೆಡಿ ಮಾಡಿರೋದ್ರಿಂದ ನಂಗೆ ಹೇಳ್ತಿಲ್ಲ. ನಿಮ್ಗೆ ಏನು ಇಷ್ಟ ಆಗುತ್ತೋ ಅದನ್ನು ಬರೀ ನೀವು ಗೀಚೂರು ಈವೆಂಟ್ ಓಪನ್ ಆಗೇ ಆಗುತ್ತೆ. ನೀವು ನೋಡ್ಬೋದು ಇಲ್ಲಿ ತುಂಬಾ ಇವೆಂಟ್ಸ್ ಇದೆ. ಫಸ್ಟ್ ಇಲ್ಲಿ ಮೇಲ್ಗಡೆ ಕಾಣಿಸ್ತಾರೆ ಲಾಗಿನ್ ಇವೆಂಟ್ ನೋಡೋಣ. ಓಕೆ ಇಲ್ಲಿ ಸರ್ಫ್ ಬೋರ್ಡ್ ಕೊಟ್ಟಿದ್ದಾರೆ, ಲೆಜೆಂಡ್ರಿ ಸರ್ಫ್ ಬೋರ್ಡ್ ಆಗಿದೆ ಇದು. ಸೊ ಈ ಸರ್ಫ್ ಬೋರ್ಡ್ ಮಾತ್ರ ನೋಡೋಕ್ಕೆ ಸಕ್ಕದಾಗಿದೆ, ಓಪಿ ಅಂತಲೇ ಹೇಳ್ಬೋದು. ಸೊ 26 ಜೂನ್ ಇದೆಯಲ್ಲ ಅದು ರ್ಯಾಂಪೇಜ್ ಮೈನ್ ಡೇ ಆಗಿರುತ್ತೆ. ಅವತ್ತಿನ ದಿನ ಇದು ಲಾಗಿನ್ ಇವೆಂಟಲ್ಲಿ ಸಿಗ್ತಿದೆ ಇದು. ಸೊ ಲಾಗಿನ್ ಆಗಿ ಎಲ್ಲರೂ ತಗೊಳ್ಳಿ. ಸೊ ನೆಕ್ಸ್ಟ್ ಇಲ್ಲಿ ಕಾಣಿಸ್ತೀರ ಪಕ್ಷಿ ಮೇಲೆ ಕ್ಲಿಕ್ ಮಾಡಿ ನೋಡ್ತೀನಿ ಏನು ಬರುತ್ತೆ ಅಂತ. ಸೊ ಇಲ್ಲಿ ಫೈನ್ ಮೈ ಟ್ರೆಜರ್ ಅಂತ ಏನೋ ಟ್ರೆಜರ್ ಮ್ಯಾಪ್ ಇದೆ, ನೋಡೋಣ ಕ್ಲಿಕ್ ಮಾಡ್ಬಿಟ್ಟು ಏನು ಸಿಗುತ್ತೆ ಅಂತ. ಓ ಯಾವುದೋ ಮ್ಯಾಪ್ ಇದೆ ಇಲ್ಲಿ, ಈ ಜಾಗಕ್ಕೆ ಹೋದ್ರೆ ಏನೋ ಸಿಗ್ಬೋದು ಅನಿಸುತ್ತೆ. ಸೊ ಈ ಬರ್ಮುಡಾ ರಿಮೇಸ್ಟರ್ ಮ್ಯಾಪ್ಗೆ ಹೋಗ್ಬಿಟ್ಟು ನೋಡೇ ಬಿಡೋಣ ಬನ್ನಿ ಏನು ಸಿಗ್ಬೋದು ಅಂತ. ಸೊ ಆ ಜಾಗ ಬಂದ್ಬಿಟ್ಟು ನುರೇಕ್ ಡ್ಯಾಮ್ ಹತ್ತತ್ರ ಎಲ್ಲೋ ಇದೆ, ಅದೇ ಜಾಗಕ್ಕೆ ನಾನು ಇಳ್ಕೊಂಡು ನೋಡ್ತೀನಿ ಏನು ಸಿಗ್ಬೋದು ನೋಡೋಣ. ಎಲ್ಲರಿಗೂ ಒಂದೇ ಜಾಗದಲ್ಲಿ ಕೊಟ್ಟಿದ್ದಾರೆ ಅನ್ಸುತ್ತೆ ಟ್ರೆಷರ್, ಎಲ್ಲ ಇಲ್ಲೇ ಬರ್ತಿದ್ದಾರೆ. ಹೋಗೋಷ್ಟ್ರಲ್ಲಿ ಗನ್ನಲ್ಲಿ ಹೊರಗಿಡ್ದುಬಿಟ್ಟಾರ ಆಮೇಲೆ. ಸೊ ಇಲ್ಲೇ ಇಳ್ಕೊತಾ ಇದ್ದೀನಿ. ಹಿಂಗೆ ಇಲ್ಲಿ ಸಮ್ಮನ್ ಅನ್ನೋ ಒಂದು ಆಪ್ಷನ್ ಸಿಗುತ್ತೆ, ಇದನ್ನ ಒತ್ತೀನಿ ನೋಡೋಣ 3 ಸೆಕೆಂಡ್ಸ್ ಆದಮೇಲೆ. ಓ ಇಲ್ಲೇನೋ ಆರ್ಪ್ ಕಾಣಿಸ್ತಿದೆ, ಇದನ್ನು ಫಾಲೋ ಮಾಡ್ಕೊಂಡು ಹೋಗ್ಬೇಕು ಅನಿಸುತ್ತೆ. ಎಲ್ಲರೂ ಟೀಮ್ ಅಪ್ ಆಗ್ತವ್ರೆ ಬಿಟ್ಟಾಕಿವ್ರನ್ನೆಲ್ಲ. ಸೊ ಇದನ್ನು ಫಾಲೋ ಮಾಡ್ಕೊಂಡು ಹೋಗಿ ನೋಡೋಣ ಏನು ಸಿಗ್ಬೋದು ಅಂತ. ಓಕೆ ಇಲ್ಲಿ ಸರ್ಚ್ ಅಂತ ಬಂದಿದೆ, ಸರ್ಚ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇದು ಮಾಯ ಆಗಿದೆ, ಇನ್ನೊಂದೇನೋ ಬರ್ಬೋದು ಅನ್ಸುತ್ತೆ. ಓ ಇಲ್ಲೇನೋ ಬರ್ತಿದೆ. ಸೊ ನೀವು ನೋಡ್ಬೋದು ನನಗೇನೋ ಚೆಸ್ಟ್ ಥರ ಏನೋ ಸಿಗ್ತಲ್ಲಿ ಜಾಗದಲ್ಲಿ. ಸೊ ಬ್ಯಾಕ್ ಪ್ಯಾಕ್ ಓಪನ್ ಮಾಡಿ ನೋಡ್ತೀನಿ, ಇಲ್ಲೇನೋ ಸಮ್ಮನರ್ಸ್ ಚೆಸ್ಟ್ ಅಂತ ಸಿಕ್ಕಿದೆ. ಓ ಇದು ನಮಗೆ ಗೇಮಲ್ಲಿ ಸದ್ಮೇಲೆ ವಾಲ್ಟಲ್ಲಿ ಸಿಗುತ್ತೆ ಅನಿಸುತ್ತೆ. ಸೊ ಬನ್ನಿ ವಾಲ್ಟ್ ಚೆಕ್ ಮಾಡೋಣ ಈಗ. ಸೊ ಇದು ಬಂದು ವಾಲ್ಟಲ್ಲಿ ಬಿದ್ದಿದೆ, ಇದನ್ನ ಓಪನ್ ಮಾಡಿ ನೋಡ್ತೀನಿ ಏನು ಸಿಗುತ್ತೆ ಅಂತ. ಓ ಈ ಟೋಕನ್ 3 ಸಿಕ್ಕಿದೆ ನನಗೆ, ಅಷ್ಟೇ ಟ್ರೆಷರಲ್ಲಿ ಈ ಥರದ್ದೇ ಸಿಗುತ್ತೆ ಅನಿಸುತ್ತೆ. ನೆಕ್ಸ್ಟ್ ಕೆಳಗಡೆ ಡೈಲಿ ಸಮಾನ್ ಅಂತ ಏನೋ ಇದೆ, ಅದನ್ನು ಕ್ಲಿಕ್ ಮಾಡ್ಬಿಟ್ಟು ನೋಡೋಣ ಬನ್ನಿ. ಇಲ್ಲಿ ಕ್ಯುಮುಲೇಟಿವ್ ಚೆಸ್ಟ್ ಅಂತ ಇದೆ, 9 ದಿನ ಕಂಟಿನ್ಯೂಸ್ ಆಗಿ ಲಾಗಿನ್ ಆದರೆ ಬ್ಯಾಡ್ ಸ್ಕಿನ್ ಸಿಗುತ್ತೆ ನಮಗೆ ಪರ್ಮನೆಂಟಾಗಿ. ಸೊ 9 ದಿನ ಎಲ್ಲರೂ ಕಂಟಿನ್ಯೂಸ್ ಆಗಿ ಲಾಗಿನ್ ಆಗಿ. ಸೊ ನೆಕ್ಸ್ಟ್ ಇಲ್ಲಿ ಬ್ಯಾಟಲ್ ಆಫ್ ದ ನ್ಯೂ ಡಾನ್ ಅಂತ ಕಾಣಿಸಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಸೊ ನೀವು ನೋಡಿರ್ಬೋದು ನನ್ನ 3 ಟೋಕನ್ ಸಿಕ್ಕಿತ್ತಲ್ಲ, ಆ ಟೋಕನ್ ಯೂಸ್ ಮಾಡ್ಕೊಂಡು ಇವೆಂಟ್ನ ಕಂಪ್ಲೀಟ್ ಮಾಡಬೇಕು. ನೀವು ಇದೇ ಥರ ಇನ್ಗೇಮ್ ಮಿಷನ್ಸ್ ಎಲ್ಲ ಮಾಡಿದ್ರೆ ಟೋಕನ್ ಸಿಗ್ತಾ ಇರುತ್ತೆ. ಸೊ ಇಲ್ಲಿ ಏನೇನು ರಿವಾರ್ಡ್ಸ್ ಇದೆ ನೋಡೋಣ. ಮೊದಲನೇ ರಿವಾರ್ಡ್ ಮೊದಲನೇ ಇರೋದು ಈ ಪೆಟ್ ಸ್ಕಿನ್ ಇದೆ. ನೀವು ನೋಡ್ಬೋದು ಇಲ್ಲಿ ಪೆಟ್ನ ಕೊಡ್ತಿಲ್ಲ, ಬರೀ ಪೆಟ್ ಸ್ಕಿನ್ ಮಾತ್ರ ಕೊಡ್ತಿದ್ದಾರೆ, ಪೆಟ್ ಕೊಡ್ತಾರೆ ಅಂತ ಅನ್ಕೋಬೇಡಿ. ಸೊ ಮೊದಲನೇ ರಿವಾರ್ಡ್ ಇಲ್ಲಿ ನಮ್ಗೆ ಪೆಟ್ ಸ್ಕಿನ್ ಆದರೆ ಎರಡನೇ ರಿವಾರ್ಡ್ ಏನು ಸಿಗುತ್ತೆ ನೋಡೋಣ. ಎರಡನೇ ರಿವಾರ್ಡ್ ನಮಗೆ 2 ಅವಾಟಾರ್ ಕೊಡ್ತಿದ್ದಾರೆ. ಸೊ ಇದನ್ನು ಕ್ಲೋಸ್ ಮಾಡಿಬಿಟ್ಟು 3ನೇದು ನೋಡೋಣ ಬನ್ನಿ. 3ನೇದಲ್ಲಿ ನಮಗೆ ಒಂದು ಬ್ಯಾನರ್ ಕೊಡ್ತಿದ್ದಾರೆ. ಸೊ ಮೊದಲನೇ ಇರೋದು ಇಷ್ಟು ರಿವಾರ್ಡ್ಸ್ ಆದರೆ ಸೆಕೆಂಡ್ ಇರೋದು ನೋಡೋಣ ಬನ್ನಿ. ಸೊ ಸೆಕೆಂಡ್ ಮೊದಲನೇ ರಿವಾರ್ಡ್ ಬಂದ್ಬಿಟ್ಟು ಒಂದು ಬ್ಯಾನರ್ ಇದೆ. ಎರಡನೇದು ಬಂದ್ಬಿಟ್ಟು 2 ಅವತಾರ್ ಇದೆ. ಸೊ 3ನೇ ರಿವಾರ್ಡ್ ಏನಂತ ನೋಡೋಣ ಬನ್ನಿ. 3ನೇದ್ರಲ್ಲಿ ನಮಗೆ ಮಾನ್ಸ್ಟರ್ ಟ್ರಕ್ದು ಒಂದು ಸ್ಕಿನ್ ಸಿಗ್ತಿದೆ. ಸ್ಟಾರ್ಟಿಂಗಲ್ಲಿ ಜೀಪ್ ಸ್ಕಿನ್ ಕೊಟ್ಟಿದ್ರು, ಇಲ್ಲಿ ನೋಡಿದ್ರೆ ಮಾನ್ಸ್ಟರ್ ಟ್ರಕ್ ಸ್ಕಿನ್ ತೋರಿಸ್ತಿದ್ದಾರೆ. ಓಕೆ ಇವಾಗ 3ನೇ ಇರೋದು ನೋಡೋಣ ಏನು ಸಿಗುತ್ತೆ ಅಂತ. ಫಸ್ಟ್ ನಮಗೆ ಒಂದು ಬ್ಯಾನರ್ ಸಿಗ್ತಿದೆ, ಸೆಕೆಂಡ್ನೇ ಇರೋ ರಿವಾರ್ಡಾಗಿ ನಮಗೆ ಒಂದು ಪಿನ್ ಸಿಗ್ತಿದೆ, ಎಕ್ಸ್ಕ್ಲೂಸಿವ್ ಸ್ಯಾಬರ್ ಟೂತ್ ಪಿನ್ ಸಿಗ್ತಿದೆ, ಪಿನ್ ಚೆನ್ನಾಗಿದೆ. 3ನೇ ರಿವಾರ್ಡಲ್ಲಿ ಒಂದು ಲೆಜೆಂಡ್ರಿ ಲೂಟ್ ಬಾಕ್ಸ್ ಇದೆ, ಲೂಟ್ ಬಾಕ್ಸು ಚೆನ್ನಾಗೇ ಇದೆ, ಲೆಜೆಂಡ್ರಿ ಅಲ್ವಾ ಚೆನ್ನಾಗೇ ಇರುತ್ತೆ. ಓಕೆ ಲಾಸ್ಟ್ ಇರೋದು ನೋಡೋಣ, ಫಸ್ಟ್ ರಿವಾರ್ಡ್ ಇಲ್ಲಿ ನಮಗೆ ಮತ್ತೆ ಒಂದು ಬ್ಯಾನರ್ ಕೊಡ್ತಿದ್ದಾರೆ. ನೆಕ್ಸ್ಟ್ ಇವಾಗ ಸೆಕೆಂಡ್ ರಿವಾರ್ಡ್ ನೋಡೋಣ. ಸೆಕೆಂಡ್ ರಿವಾರ್ಡಲ್ಲಿ ಒಂದು ಗ್ರೆನೇಡ್ ಸ್ಕಿನ್ ಇದೆ, ಪರವಾಗಿಲ್ಲ ಗ್ರೆನೇಡ್ ಸ್ಕಿನ್ ಚೆನ್ನಾಗೇ ಇದೆ, ಲೆಜೆಂಡ್ರಿ ಆಗಿದೆ ಸ್ಕಿನ್ನು, ಈ ಥರ ಕಾಣಿಸುತ್ತೆ ಇಟ್ಕೊಂಡ್ರೆ ಕೈಯಲ್ಲಿ. ಸೊ 3ನೇ ರಿವಾರ್ಡ್ ಏನಂತ ನೋಡೋಣ. 3ನೇ ರಿವಾರ್ಡ್ ಬಂದ್ಬಿಟ್ಟು ಇದು ಒಂದು ಪಿನ್, ಅರ್ಚೇಕರ್ದು ಎಕ್ಸ್ಕ್ಲೂಸಿವ್ ಪಿನ್ನು. ಸೊ ಈ ಎಲ್ಲ ರಿವಾರ್ಡ್ಸ್ ಆದಮೇಲೆ ನಮಗೆ ಮೇನ್ ಲೆಜೆಂಡ್ರಿ ರಿವಾರ್ಡ್ ಸಿಗ್ತಿದೆ, ಅದೇನಂತ ನೋಡೋಣ ಬನ್ನಿ. ಸೊ ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಒಂದು ಬಂಡಲ್ ಕಾಣಿಸ್ತಿದೆ.
ಆ್ಯನಿಮೇಷನ್ ಮಾತ್ರ ಸಕ್ಕತ್ತಾಗಿ ಮಾಡಿದ್ದಾರೆ, ಮತ್ತು ಬಂಡಲು ಸಕ್ಕತ್ತಾಗಿದೆ, ಫ್ರೀಯಾಗಿ ಸಿಗ್ತಿದೆ ಅಂದರೆ ಸೂಪರ್ ಅನ್ಬೋದು. ಸೊ ಪ್ರತಿ ಸರಿ ಗರೆನಾದವ್ರು ಯಾವ್ದಾದ್ರು ಈವೆಂಟ್ ಬಿಟ್ಟರೆ ಬರೀ ಫೀಮೇಲ್ ಬಂಡಲ್ನೇ ಕೊಡೋರು, ಇವಾಗ ಮೇಲ್ ಬಂಡಲ್ನ ಕೊಡ್ತಿದ್ದಾರೆ. ಸಕ್ಕತ್ತಾಗಿದೆ, ಹೇರ್ ಸ್ಟೈಲು ಚೆನ್ನಾಗಿದೆ, ಹೇರ್ ಸ್ಟೈಲ್ಗೋಸ್ಕರನೇ ಬಂಡಲ್ ಅನ್ಬೋದು. ಸೊ ಎಲ್ಲರೂ ಈ ಬಂಡಲ್ನ ತೊಗೊಳಕ್ಕೆ ಟ್ರೈ ಮಾಡಿ. ಬಂಡಲ್ ಮಾತ್ರ ಓ ಪಿ ಆಗಿದೆ, ಬಂಡಲ್ನ ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ, ಈವೆಂಟ್ಸ್ನೆಲ್ಲ ನಾನು ಹೇಳ್ಕೊಡಂಗೆ ಕಂಪ್ಲೀಟ್ ಮಾಡಿ. ಸೊ ಸ್ವಲ್ಪ ಹತ್ತಿರದಿಂದ ನೋಡಿದ್ರೆ ಈ ಥರ ಕಾಣಿಸುತ್ತೆ. ಹಿಂದೆ ಆ್ಯನಿಮೇಷನು ಚೆನ್ನಾಗಿದೆ, ಟರ್ಟಲ್ ಥರ. ಸೊ ಈವೆಂಟ್ನೆಲ್ಲ ಹಿಂಗೆ ಕಂಪ್ಲೀಟ್ ಮಾಡೋದು ನೋಡೋಣ ಬನ್ನಿ. ಇಲ್ಲಿ ಕಾಣಿಸಿದೆಯಲ್ಲ ಈ ಟೋಕನ್ನ, ನಿಮಗೆ ಇನ್ ಗೇಮಲ್ಲಿ ಒಂದು ಸ್ವಲ್ಪ ಮಿಷನ್ಸ್ ಕೊಡ್ತಾರೆ, ಮಿಷನ್ಸ್ನೆಲ್ಲ ಕಂಪ್ಲೀಟ್ ಮಾಡಿದ್ರೆ ಟೋಕನ್ ಸಿಗುತ್ತೆ. ಈ ಟೋಕನ್ಸ್ನ ಕೊಟ್ಬಿಟ್ಟು ನೀವು ಇಲ್ಲಿ ಹೀರೋಸ್ನ ಮೂವ್ ಮಾಡಬೇಕಾಗುತ್ತೆ. ಈ ನಾಲ್ಕು ಹೀರೋಗಳು ಅವ್ರ ಕೊನೆ ಡೆಸ್ಟಿನೇಷನ್ ಅಂದರೆ ಮೂರನೇ ರಿವಾರ್ಡ್ ಇದೆಯಲ್ಲ, ಅದನ್ನ ರೀಚ್ ಆದರೆ ನಮಗೆ ಮೇಯ್ನ್ ರಿವಾರ್ಡು ಸಿಗುತ್ತೆ. ಸೊ ನೆಕ್ಸ್ಟ್ ಕೆಳಗಡೆ ಇಲ್ಲಿ ಟೋಕನ್ ಎಕ್ಸ್ಚೇಂಜ್ ಅಂತ ಕಾಣಿಸ್ತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೊಂದು ಈ ಥರ ಇಂಟರ್ಫೇಸ್ ಕಾಣಿಸುತ್ತೆ. ಸೊ ಇಲ್ಲಿ ಬೌಂಟಿ ಲೋಡೌಟ್ ಇದೆ, ಸ್ಕ್ಯಾನು ಅದು ಇದು ಎಲ್ಲ ಇದೆ. ಸೊ ಇದನ್ನೆಲ್ಲ ಎಕ್ಸ್ಚೇಂಜ್ ಮಾಡ್ಕೋಬೋದು, ಅನ್ಲಿಮಿಟೆಡ್ ಅಂತಲೇ ಅಂದ್ಕೊಳ್ಳಿ, 999 ಅಂತ ಕೊಟ್ಟವರೆ. ಸೊ ಅದನ್ನೆಲ್ಲ ಮಾಡೋಕ್ಕೂ ಆಗಲ್ಲ. ಸೊ ನೆಕ್ಸ್ಟ್ ಇಲ್ಲಿ ವೆಪನ್ ರಾಯಲ್ ವಾಚರ್ ಒಂದು ಮತ್ತು ಡೈಮಂಡ್ ರಾಯಲ್ ವಾಚರ್ ಒಂದು ಸಿಗ್ತಿದೆ. ಸೊ ಈ ಟೋಕನ್ಗಳೆಲ್ಲ ಎಲ್ಲಿ ಸಿಗುತ್ತಪ್ಪ ಅಂದರೆ ನಮಗೆ ಡೈಲಿ ಮಿಷನ್ ಮಾಡಿದ್ರೆ ಸಿಗುತ್ತೆ. ಸೊ ಇದನ್ನೇ ಕ್ಯಾನ್ಸಲ್ ಮಾಡ್ಬಿಟ್ಟು ಕೆಳಗಡೆ ನೋಡಿದ್ರೆ ಇಲ್ಲಿ ಡೈಲಿ ಮಿಷನ್ ಅಂತ ಇದೆ. ನಿಮ್ಗೆ ಇಲ್ಲಿ ಕಾಣಿಸಿದೆಯಲ್ಲ ಇದೇ ಥರ ಡೈಲಿ ಮಿಷನ್ಸ್ ಇರುತ್ತೆ, ನೀವು ಡೈಲಿ ಈ ಮಿಷನ್ಸ್ನೆಲ್ಲ ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಟೋಕನ್ ಸಿಗುತ್ತೆ. ಈ ಟೋಕನ್ಸ್ ಎಲ್ಲ ನೀವು ಬಂಡಲ್ನ ತೊಗೊಂಡ ಮೇಲೆ ಎಕ್ಸ್ಚೇಂಜ್ ಮಾಡೋಕ್ಕೆ ಟ್ರೈ ಮಾಡಿ, ಅದಕ್ಕಿಂತ ಮುಂಚೆ ಎಕ್ಸ್ಚೇಂಜ್ ಮಾಡಿಬಿಡಿ, ಯಾಕಂದರೆ ಬಂಡಲೇ ಫಸ್ಟ್ ಮೇಯ್ನ್ ಇಂಪಾರ್ಟೆಂಟ್ ಆಗಿರೋದು. ಸೊ ಇಷ್ಟೇ ಅನ್ಕೋತೀನಿ ರ್ಯಾಂಪೇಜ್ ಇವೆಂಟ್ನ ಫಸ್ಟ್ ಲುಕ್. ನೀವು ಮಾಮೂಲಿ ಗೇಮ್ ಆಡ್ತಾ ಆಡ್ತಾನೆ ಮಿಷನ್ಸ್ನೆಲ್ಲ ಕಂಪ್ಲೀಟ್ ಮಾಡ್ಬೋದು, ಏನೋ ಅಷ್ಟೊಂದೇನು ಕಷ್ಟ ಅಲ್ಲ. ಸೊ ಈ ಟೋಕನ್ಸ್ಗಳನ್ನೆಲ್ಲ ಕಲೆಕ್ಟ್ ಮಾಡಿ, ಮತ್ತು ನೀವು ಆ ಬಂಡಲ್ನ ತೊಗೊಳ್ಳಿ, ಅದಾದಮೇಲೆ ಎಲ್ಲನ ಎಕ್ಸ್ಚೇಂಜ್ ಮಾಡಿ ಅಂತ ಹೇಳ್ತೀನಿ. ಸೊ ನೆಕ್ಸ್ಟ್ ಇವತ್ತು ಡೈಮಂಡ್ ರಾಯಲ್ ಹೊಸ ಬಂಡಲ್ ಬಂದಿದೆ, ನೋಡೋಣ ಬನ್ನಿ ಹೆಂಗಿದೆ ಅಂತ. ನಾನು ಫಸ್ಟ್ ಟೈಮ್ ನೋಡಿದಾಗ ಏನು ಗೋಲ್ಡ್ ರಾಯಲ್ ಬಟ್ಟೆ ಚೇಂಜ್ ಮಾಡ್ಬಿಟ್ರ ಅಂತ ಅಂದ್ಕೊಂಡೆ. ಬಂಡಲೇನು ಅಷ್ಟೊಂದು ಚೆನ್ನಾಗಿಲ್ಲ ಅಂತಲೇ ಅನ್ನಿಸ್ತು ನನಗೆ. ಸೊ ಯಾರು ಲಕ್ 99 ಇದೆಯೋ ನೆಕ್ಸ್ಟ್ ತನಕ ಕಾಯಿರಿ, ಯಾಕಂದರೆ ಇದಕ್ಕಿಂತ ಒಳ್ಳೆ ಬಂಡಲ್ ಬಂದರೂ ಬರ್ಬೋದು. ಸೊ ರ್ಯಾಂಪೇಜ್ ಇವೆಂಟ್ ಬಗ್ಗೆ ಇಷ್ಟೇ. ವೀಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ಗಿನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ.